ಬಳ್ಳಾರಿಯಲ್ಲಿ ಶ್ರೀರಾಮುಲವರು ಕೂಡ ಸೋತಿದ್ದಾರೆ, ನಿಮ್ಮ ಸೋದರು ಕೂಡ ಸೋತಿದ್ದಾರೆ, ಇದರ ಬಗ್ಗೆ ತಮ್ಮ ಅಭಿಪ್ರಾಯ? ನಾನು ನಿಮ್ಮಲ್ಲಿ ಒಂದೇ ಒಂದು ಮಾತನ್ನು ಹೇಳ್ತಾ ಇದ್ದೇನೆ, ಇದು ಸಂಪೂರ್ಣ ಭಾರತೀಯ ಜನತಾ ಪಕ್ಷದ ನಾಯಕರುಗಳ ಅವರೊಂದು ಪಕ್ಷದ ನಿಲುವುಗಳು, ಅವರ ವೈಖರಿಗಳು, ಅವರ ದುರಹಂಕಾರದ ತೀರ್ಮಾನಗಳು ಮತ್ತು ಒಳ್ಳೆ ಒಳ್ಳೆ ನಾಯಕರುಗಳನ್ನು, ಯಡಿಯೂರಪ್ಪ ಅಂತ ಒಂದು ಪ್ರಭಾವಿ ನಾಯಕರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿ ಕಣ್ಣೀರಾಗ್ತಿದ್ದು, ನನ್ನಂಥ ಒಬ್ಬ ನಾಯಕರನ್ನ ಸಾರ್ವಜನಿಕ ಬದುಕಲ್ಲಿ ಒಂದು ನಂಬಿಕೆಗೆ ಅರ್ಹನಾಗಿರುವಂಥ ನನ್ನನ್ನು ಪಕ್ಷದಲ್ಲಿ ಒಳಗಡೆ ಬರ್ಕೊಂಡಿಲ್ದಂಗೆ ಬಿಡ್ಕೊಂಡಿಲ್ದಂಗೆ ಮಾಡಿರುವಂಥ ಒಂದು ಪ್ರಯತ್ನಗಳು, ಜಗದೀಶ್ ಶೆಟ್ಟರ್ ಅಂತ ಒಂದು ಒಳ್ಳೆ ಸಜ್ಜನ ರಾಜಕಾರಣಿಯನ್ನು ಯಾವುದೇ ಕಾರಣ ಇಲ್ಲದಂಗೆ ದೂರ ಇಟ್ಟಿರುವಂಥದ್ದು, ಇಂಥ ಒಂದು ದುರಹಂಕಾರದ ಒಂದು ತೀರ್ಮಾನಗಳು ಭಾರತೀಯ ಜನತಾ ಪಕ್ಷಕ್ಕೆ ಪೆಟ್ಟನ್ನು ಕೊಟ್ಟಿರೋ ಈ ಸಂದರ್ಭದಲ್ಲಿ ಶ್ರೀರಾಮುಲು ಕೂಡ ಸೇರಿ ಬಹುತೇಕ ಮಂದಿ ಸೋಲಿಗೆ ಕಾರಣ ಅಂತ ನಾನು ಭಾವಿಸ್ತೇನೆ. ನೂರಕ್ಕೆ ನೂರು ಇದು ಭಾರತೀಯ ಜನತಾ ಪಕ್ಷದ ನಾಯಕರುಗಳಂದ್ರೆ ನಾನು ಹೇಳ್ತಾ ಇರೋದು ಏನಂತಂದ್ರೆ ಒಬ್ಬರ ಹೆಸರಂತಲ್ಲ, ನೋಡಿ ಹೊರಗಡೆ ಬಂದು ಪಕ್ಷ ಕಟ್ಟದಕ್ಕೆ ನಾನು ಆ ಮನೆಯಿಂದ ನಾನು ಹೊರಗಡೆ ಸಂಪೂರ್ಣವಾಗಿ ಬಂದ್ಬಿಟ್ಟಿದ್ದೀನಿ. ನಾನು ಆ ಪಕ್ಷನೇ ನಾನು ಬೈಬೇಕಾಗುತ್ತೆ, ಯಾಕಂದ್ರೆ ಇಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿ ಅಂತ ಅನ್ನೋದಕ್ಕಿಂತ ಕೂಡ ಆ ವ್ಯಕ್ತಿ ತೀರ್ಮಾನ ಸರಿ ಇದೆಯೇ ಇಲ್ಲ ಅಂತೇಳಿ ಡೆಲ್ಲಿಯವ್ರಿಗೆ ಏನಾಯ್ತು, ಅವ್ರಿಗೂ ಒಂದಿಷ್ಟು ಬುದ್ಧಿಜ್ಞಾನ ಇದ್ದು ಅಟ್ಲೀಸ್ಟ್ ಬಿ ಎಲ್ ಸಂತೋಷ್ ತೀರ್ಮಾನಗಳಿಂದನೇ ಪಕ್ಷ ಈಗ ಆಗ್ತಾ ಇದೆ ಅಂತೇಳಿ ಅಂದ್ಕೊಂಡ್ರೆ, ಸೊ ಹಾಗಾಗಿ ಸಂತೋಷ್ ಒಬ್ಬರನ್ನೇ ನಾವು ದೂರೋದಕ್ಕಿಂತ ಕೂಡ ಸಂತೋಷ್ ತಗೊಳ್ಳೋ ತೀರ್ಮಾನಗಳಿಗೆ ಸಪೋರ್ಟ್ ಮಾಡ್ತಾ ಇರೋರು ಕೂಡ ಎಷ್ಟೋ ಮಂದಿ ಇರಲೇಬೇಕಂತ ನನಗೆ ಅನ್ಸುತ್ತೆ. ಸರ್, ಈಗ ಕೆ ಆರ್ ಪಿ ಪಕ್ಷ ಮುಂದುವರಿಸ್ತಿರೋ ಅಥವಾ ನೀವು ಬೇರೆ ಯಾವ್ದೊಂದು ಪಕ್ಷಕ್ಕೆ ಹೋಗ್ತಿರೋ? ನೋಡಿ, ನಾನು ಯಾವುದೇ ಕಾರಣಕ್ಕೂ ಕೂಡ ನನ್ನ ಕೊನೆ ಉಸಿರು ಇರೋವರೆಗೂ ಕೂಡ ನಾನು ಇವತ್ತು ಒಬ್ಬನೇ ವಿಧಾನಸೌಧದಲ್ಲಿ ಹೆಜ್ಜೆ ಇಡೋದ್ರ ಮೂಲಕ ಬರುವಂಥ ದಿನಗಳಲ್ಲಿ ಈ ಸಂಖ್ಯೆಯನ್ನು ನಾನು ಹೆಚ್ಚಳ ಮಾಡಿಕೊಳ್ತಾ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಣ್ಣ ಬಸವಣ್ಣನವರ ಒಂದು ಏನು ಆ ತತ್ವ ಸಿದ್ಧಾಂತಗಳ ಆಧಾರದ ಮೇಲೇ ಮುಂದೊಂದು ದಿನ ಸಂಪೂರ್ಣವಾಗಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಅಧಿಕಾರಕ್ಕೆ ಬರೋ ದಿವಸದವರೆಗೂ ಕೂಡ ನನ್ನ ಕೊನೆ ಉಸಿರಿರೋವರೆಗೂ ಕೂಡ ನನ್ನ ಹೋರಾಟ ಮುಂದೆ ಬರೀತಾನೆ ಕೆಲಸಗಳು ನಡೀತಾ ಇದ್ವು. ಈ ಹಿಂದೆ ಸಹಿತ ಅಲ್ಲಿ ಅಂಜನಾದ್ರಿ ಸಹಿತ ಅಲ್ಲಿ ಚುನಾವಣೆ ವಿಷಯ ಆಗಿತ್ತು. ಈ ಸಂದರ್ಭದಲ್ಲಿ ತಮ್ಮ ನಿಲುವು? ನೋಡಿ, ಯಾವುದೇ ಕಾರಣಕ್ಕೂ ಕೂಡ ಬರುವಂಥ ದಿವಸಗಳಲ್ಲಿ ಈ ಒಂದು ಕೋಮು ಗಲಭೆಗಳನ್ನೋದಾಗಲಿ ಅಥವಾ ಇಂಥ ಒಂದು ಪ್ರಚೋದನಕಾರಿ ವಿಚಾರಗಳಲ್ಲಿ ಯಾರೇ ಕೈವಾಡ ಮಾಡಿದರೂ ಕೂಡ ಕಾನೂನಡಿಯಲ್ಲಿ ಅವ್ರನ್ನ ಯಾವುದೇ ಕಾರಣಕ್ಕೂ ನಾನು ಬಿಡೋ ಪ್ರಶ್ನೆಯೇ ಇರೋದಿಲ್ಲ. ಯಾವ ರೀತಿ ಬಳ್ಳಾರಿ ಜಿಲ್ಲೆಯಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯಿಂದ ಜನರು ಒಂದು ಒಳ್ಳೆ ಬದುಕನ್ನು ಬದುಕ್ತಾ ಇದ್ರು, ಅದೇ ಒಂದು ಪರಿಸ್ಥಿತಿ ಗಂಗಾವತಿಯಲ್ಲೂ ಕೂಡ ಮುಂದೆ ಒರಿಯುತ್ತೆ.